ನಮಸ್ತೆ. ಇವತ್ತು ಒಂದು ಬೇರಿನ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಹೌದು, ಹಾಗಾದರೆ ಇದು ಯಾವ ಬೇರು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ನಾವು ಇವತ್ತು ಉಪಯೋಗಿಸ್ತಾ ಇರತಕ್ಕಂಥದ್ದು ಮಾಕಳಿ ಬೇರು. ಎಲ್ಲೋ ಕೇಳ್ದಂಗಿದೆ, ಹೌದು ಯಾವುದು ಈ ಮಾಕಳಿ ಬೇರು? ನೋಡಿ, ಹಿಂದೆ ಎಲ್ಲ ಮನೆಯಲ್ಲಿ ನಿಂಬೆಕಾಯಿ ಉಪ್ಪಿನಕಾಯಿ ಹಾಕಿದ್ರೆ ಈ ಮಾಕಳಿ ಬೇರು ಅನ್ನೋದು ಬೇಕೇ ಬೇಕು ಅಂತ ಹುಡ್ಕೊಂಡು ತಂದು ಹಾಕಿ ಉಪ್ಪಿನಕಾಯನ್ನ ಹಾಕ್ತಾಯಿದ್ರು. ಇದು ಒಳ್ಳೆಯ ಸುವಾಸನೆ ಇರತಕ್ಕಂತಹ ಬೇರು, ಒಳ್ಳೆಯ ಪರಿಮಳವನ್ನು ಕೊಡುತ್ತೆ. ಬರೀ ಪರಿಮಳಕ್ಕಾಗಿ ಇದನ್ನು ಬಳಸ್ತಾ ಇದ್ರ ಉಪ್ಪಿನಕಾಯಿಗೆ? ಖಂಡಿತ ಇಲ್ಲ. ಇದನ್ನು ಬಳಕೆ ಮಾಡ್ತಾ ಇದ್ದಿದ್ದು ಇದರಲ್ಲಿರುವಂತಹ ಔಷಧೀಯ ಗುಣಗಳನ್ನು ಅರಿತುಕೊಂಡು ಅದಕ್ಕಾಗಿ ಇದನ್ನು ಬಳಕೆಯನ್ನು ಮಾಡ್ತಾಯಿದ್ರು. ಆದರೆ ಇವತ್ತು ನಿಂಬೆಕಾಯಿ ಉಪ್ಪಿನಕಾಯಿ ಯಾರ ಮನೆಯಲ್ಲಾರು ಹಾಕಲಿ ನೋಡಿ, ಈ ಮಾಕಳಿ ಬೇರಾಗಲಿ ಮತ್ತೊಂದಾಗಲಿ ಹಸಿಮೆಣಸು ಇದೆಲ್ಲವನ್ನು ಕೂಡ ಉಪಯೋಗ ಮಾಡೋದನ್ನೇ ಬಿಟ್ಟುಬಿಟ್ಟಿದ್ದೀವಿ. ಕೇವಲ ನಿಂಬೆಕಾಯಿಯನ್ನು ತಂದು ಉಪ್ಪಿನಕಾಯನ್ನು ಹಾಕ್ಕೊಳ್ತಾ ಇದ್ದೀವಿ. ಯಾಕೆ ಅಂತಂದರೆ ಇದನ್ನು ಹುಡ್ಕೊಂಡು ಹೋಗೋಷ್ಟು ವ್ಯವಧಾನ ಇಲ್ಲ, ಎಲ್ಲರಿಗೂ ಸಮಯದ ಅಭಾವ, ಇದನ್ನು ತರೋದಕ್ಕೂ ಆಗೋದಿಲ್ಲ, ಇದನ್ನು ನಾವು ಉಪಯೋಗವನ್ನು ಮಾಡೋದಿಲ್ಲ, ಹೀಗಾಗಿ ಬಿಡ್ತಾ ಬಂದಿದ್ದೀವಿ. ಆದರೆ ಇವತ್ತು ನಾನು ಹೇಳುವ ಇದರಲ್ಲಿರ್ತಕ್ಕಂತಹ ಔಷಧೀಯ ಗುಣಗಳನ್ನು ನೀವು ತಿಳ್ಕೊಂಡಿದ್ದೆ ಆದರೆ ಖಂಡಿತ ನೀವು ಕೂಡ ಹುಡುಕೊಂಡು ಹೋಗಿ ತರ್ತೀರಾ ಅನ್ನೋ ವಿಶ್ವಾಸ ನನಗಿದೆ. ಅಂತಹ ಅದ್ಭುತವಾಗಿರ್ತಕ್ಕಂತಹ ಮಾಕಳಿ ಬೇರಿನಲ್ಲಿ ಇವತ್ತು ನಾನು ಉಪ್ಪಿನಕಾಯಿ ಹಾಕಿ ತೋರಿಸೋದಿಲ್ಲ, ಆದರೆ ಸುಲಭವಾಗಿ ಬಳಕೆ ಮಾಡುವಂತಹ ಒಂದು ಟೀ ರೂಪದಲ್ಲಿಯೇ ಮಾಡಿ ಇದನ್ನು ಸೇವನೆ ಮಾಡೋದನ್ನು ನಾನು ಇವತ್ತು ತೋರಿಸ್ಕೊಡ್ತೀನಿ. ಮೊದಲಿಗೆ ಏನು ಮಾಡೋಣ, ಒಲೆಯನ್ನು ಹಚ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಈ ಮಾಕಳಿ ಬೇರನ್ನು ಇದು ಈ ರೂಪದಲ್ಲಿರುತ್ತೆ. ಇದನ್ನು ಸಿಪ್ಪೆಯನ್ನು ತೆಕ್ಕೊಳ್ಬೇಕು. ಇದನ್ನು ಹೇಗೆ ಉಪಯೋಗ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಈ ರೂಪದಲ್ಲಿರುತ್ತೆ. ಇದನ್ನು ಕತ್ತರಿಸುವಾಗ ಕೂಡ ಕೆಲವೊಂದು ಅಂಶವನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇದರ ಮಧ್ಯದಲ್ಲಿ ಒಂದು ಸಣ್ಣ ಕಡ್ಡಿಯ ರೂಪದಲ್ಲಿ ಬರುತ್ತೆ, ಅದನ್ನು ನಾವು ಉಪಯೋಗ ಮಾಡೋ ಹಾಗಿಲ್ಲ. ಹಾಗಾಗಿ ಇದನ್ನು ಕಟ್ ಮಾಡಿ ಹೀಗೆ ತಿರುಗಿಸಿದ್ರೆ, ಹೀಗೆ ತೆಕ್ಕೊಂಡ್ರೆ ಈ ಮಧ್ಯದಲ್ಲಿರ್ತಕ್ಕಂತಹ ಕಡ್ಡಿ ನಮಗೆ ಕಾಣಿಸುತ್ತೆ, ಅದನ್ನು ಹಾಗೆ ಬಿಟ್ಬಿಡಬೇಕು. ಅದನ್ನು ಬಿಟ್ಟು ಕೇವಲ ಈ ಬೇರನ್ನು ಮಾತ್ರ ನಾವು ಹೀಗೆ ಬಿಡಿಸ್ಕೋಬೇಕಾಗತ್ತೆ. ಈ ರೀತಿ ಮಧ್ಯದಲ್ಲಿ ಬರ್ತಕ್ಕಂತಹ ಈ ಕಡ್ಡಿಯನ್ನು ಹೀಗೆ ಬಿಟ್ಬಿಡಬೇಕು. ಇದನ್ನು ಹೀಗೆ ತಿರುಗಿಸಿ ತಿರುಗಿಸಿನೇ ಚಾಕುನಲ್ಲಿ ಕತ್ತರಿಸ್ಕೊಂಡ್ರೆ ಒಳ್ಳೆಯದು. ಈ ತರಹ ಇದನ್ನು ಬಿಡಿಸ್ಕೊಂಡು ಹಾಕ್ಕೋಬೇಕಾಗತ್ತೆ. ಇದನ್ನು ಸ್ವಲ್ಪ ಈ ಮಾಕಳಿ ಬೇರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಟೀ ಥರನೇ ಮಾಡ್ಕೊಂಡು ಕುಡಿಯೋಣ, ಘಮ ಘಮ ಅಂತ ಪರಿಮಳನೂ ಇರುತ್ತೆ. ಹಾಗಾಗಿ ಒಂದು ಚಮಚ ಟೀ ಪುಡಿಯನ್ನು ಕೂಡ ನಾನು ಹಾಕ್ತಾ ಇದ್ದೀನಿ. ಇದಕ್ಕೆ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಇದು ಬೇಕಾದವ್ರು ಸಕ್ಕರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಡಯಾಬಿಟಿಕ್ ಇರೋರಾದರೆ ಸಕ್ಕರೆಯ ಬಳಕೆ ಬೇಡ, ಅಥವಾ ಬೆಲ್ಲ ಅಭ್ಯಾಸ ಇರೋರು ಬೆಲ್ಲನೂ ಹಾಕ್ಕೋಬಹುದು. ಇದು ಒಂದು ನಿಮಿಷ ಕುದಿಲಿ, ಕುದ್ಮೇಲೆ ಇದನ್ನು ಶೋಧಿಸ್ಕೊಳ್ಳೋಣ. ಶೋಧಿಸ್ಕೊಳ್ಳೋಕ್ಕೆ ಮುಂಚೆ ಇದರಲ್ಲಿರ್ತಕ್ಕಂತಹ ಕೆಲವು ವಿಶೇಷ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇದು ಯಾವ್ಯಾವುದಕ್ಕೆಲ್ಲ ಉಪಯೋಗ ಆಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ.
ನೋಡಿ, ಈ ಮಾಕ್ಲಿ ಬೇರನ್ನು ನೀವು ಯಾವ ರೂಪದಲ್ಲಾರೋ ಆಹಾರದಲ್ಲಿ ಬಳಸಿ. ಬಳಸೋದ್ರಿಂದ ಚರ್ಮದಲ್ಲಿ ಬರ್ತಕ್ಕಂತಹ ಸೋಂಕುಗಳನ್ನು ನಿವಾರಣೆಯನ್ನು ಮಾಡುತ್ತೆ. ಚರ್ಮದಲ್ಲಿ ಬರುವಂತಹ ಒಂದು ರೀತಿ ರ್ಯಾಷಸ್ ಬರುವಂಥದ್ದು, ಕೆಂಪಾಗುವಿಕೆ ಮತ್ತು ನೆವೆ ಆಗುವಂಥದ್ದು, ಇದನ್ನೆಲ್ಲ ಹೋಗಲಾಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈ ಚರ್ಮದ ಸಮಸ್ಯೆಗಳು ಯಾವಾಗ ಬರುತ್ತೆ? ರಕ್ತ ಶುದ್ಧಿ ಇಲ್ಲದೇ ಇದ್ದಾಗ ಬರುವಂಥದ್ದು. ಹಾಗಾಗಿ ಇದು ಮೊದಲು ಮಾಡುವ ಕೆಲಸ ಏನು ಅಂದರೆ, ರಕ್ತವನ್ನು ಶುದ್ಧಗೊಳಿಸುವಂತಹ ಕೆಲಸವನ್ನು ಮಾಡಿಕೊಡುತ್ತೆ. ರಕ್ತ ಶುದ್ಧಿ ಆಗೋದ್ರಿಂದ ಚರ್ಮ ಕಾಂತಿಯನ್ನು ಪಡ್ಕೊಳ್ಳುತ್ತೆ, ಅದರಲ್ಲಿರ್ತಕ್ಕಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಇನ್ನು ಗರ್ಭಕೋಶದಲ್ಲಿ ಬರತಕ್ಕಂತಹ ಸಮಸ್ಯೆಗಳು, ಹೆಣ್ಣುಮಕ್ಕಳಲ್ಲಿ ಬರುವಂತಹ ಅನೇಕ ರೀತಿಯ ಗರ್ಭಕೋಶದ ಸಮಸ್ಯೆಗೆ ಇದರಲ್ಲಿ ಚಿಕಿತ್ಸೆ ಇದೆ. ಹಾಗಾಗಿ ಇದನ್ನು ಉಪಯೋಗ ಮಾಡೋದ್ರಿಂದ ಒಂದು ರೀತಿಯ ಅಧಿಕ ರಕ್ತಸ್ರಾವ ಆಗುವಂಥದ್ದು ಅಥವಾ ವೈಟ್ ಡಿಸ್ಚಾರ್ಜ್ ಸಮಸ್ಯೆ ಬರ್ತಕ್ಕಂಥದ್ದು, ಕೆಲವರಿಗೆ ಸಮಯಕ್ಕೆ ಸರಿಯಾಗಿ ಮುಟ್ಟು ಬರದೇ ಇರುವಂಥದ್ದು, ಈ ರೀತಿಯ ಸಮಸ್ಯೆಗೂ ಕೂಡ ಇದರಲ್ಲಿ ನಮಗೆ ಚಿಕಿತ್ಸೆ ಇರ್ತಕ್ಕಂಥದ್ದು. ಮತ್ತು ಇದರಲ್ಲಿ ನಾರಿನ ಅಂಶ ಹೇರಳವಾಗಿದೆ, ಆ್ಯಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿದೆ. ಹಾಗಾಗಿ ಇದೊಂದು ಉಪಯುಕ್ತವಾದಂತಹ ಆಹಾರಕ್ಕೆ ಕೂಡ ಇದು ಸಹಾಯವನ್ನು ಮಾಡುವ ಆಹಾರದ ರೂಪದಲ್ಲಿ ಕೂಡ ನಾವು ಇದನ್ನು ಸಹಾಯ ಮಾಡುವಂಥದ್ದಾಗಿದೆ. ಮತ್ತು ಇದರ ಜೊತೆಗೆ ನೋಡಿ, ಈ ಒಂದು ಮಾಕ್ಲಿ ಬೇರನ್ನು ಉಪಯೋಗ ಮಾಡೋದರಿಂದ ನಮಗೆ ಬರುವಂತಹ ನಾವು ತಿಂದ ಆಹಾರದಲ್ಲಿ ಬಿಡುಗಡೆ ಆಗಿರ್ತಕ್ಕಂತಹ ಮತ್ತು ಶೇಖರಣೆ ಆಗಿರತಕ್ಕಂತಹ ಕೀಲು ಕೀಲುಗಳಲ್ಲಿ ಏನು ವಾಯು ಶೇಖರಣೆ ಆಗಿರುತ್ತೆ ಅದನ್ನೆಲ್ಲ ಬಿಡುಗಡೆ ಮಾಡಿ ಆ ಜಾಗವನ್ನು ಶುದ್ಧಗೊಳಿಸುವಂತಹ ಕೆಲಸವನ್ನು ಕೂಡ ಮಾಡಿಕೊಡುತ್ತೆ. ಅಂದರೆ ಸಂಧಿವಾತದಂತಹ ಸಮಸ್ಯೆಯವರಿಗೆ ಈ ಮಾಕ್ಲಿ ಬೇರು ಒಂದು ಅದ್ಭುತವಾದಂತಹ ಔಷಧಿ. ಹಾಗಾಗಿ ಔಷಧೀಯ ರೂಪವಾಗಿರುವಂತಹ ಈ ಆಹಾರವನ್ನು ಸೇವನೆ ಮಾಡುವಂಥದ್ದು ಅತ್ಯಂತ ಒಂದು ರೀತಿಯ ಶ್ರೇಷ್ಠ ಮಟ್ಟದ್ದು ಅಂತಲೇ ಹೇಳಬಹುದು. ಇದನ್ನು ಶ್ವೇತ ಸಾರಿವ ಅಂತ ಕೂಡ ಸಂಸ್ಕೃತದಲ್ಲಿ ಕರೀತಾರೆ, ಧವಳ ಅಂತ ಕರೀತಾರೆ, ಮೀಸೆಕಾಯಿ ಗಿಡ ಅಂತ ಕನ್ನಡದಲ್ಲಿ ಕರೆಯುವಂಥದ್ದು, ಹೀಗೆ ನಾನಾ ರೂಪದಲ್ಲಿ ಹೆಸರಿಸ್ಕೊಳ್ಳುವಂತಹ ಈ ಒಂದು ಮಾಕ್ಲಿ ಬೇರು ಉಪ್ಪಿನಕಾಯಿಗೆ ಹಾಕೋದ್ರೂ ಕೂಡ ಅದರಲ್ಲಿ ಬಂದಾಗ ಅದನ್ನು ತಿನ್ನೋದ್ರಿಂದ ಅನುಕೂಲ ಆಗುತ್ತೆ. ಅಥವಾ ಸಮಸ್ಯೆ ಇದ್ದಾಗ ನಾವು ಇದನ್ನು ಈ ರೂಪದಲ್ಲಿ ಟೀ ಆದರೆ ಸುಲಭವಾಗಿ ಮಾಡಿಕೊಂಡು ಸೇವನೆ ಮಾಡಬಹುದು. ಹಾಗೆ ಸೇವನೆ ಮಾಡೋದ್ರಿಂದನೂ ಕೂಡ ಸಾಕಷ್ಟು ರೀತಿಯಲ್ಲಿ ನಮಗೆ ಸಹಾಯ ಆಗುವಂಥದ್ದು. ಹಾಗಾಗಿ ರಕ್ತ ಶುದ್ಧಿಗೆ, ಚರ್ಮದ ಸಮಸ್ಯೆಗೆ, ಗರ್ಭಕೋಶದ ಸಮಸ್ಯೆಗೆ ಮತ್ತು ವಾತದ ಸಮಸ್ಯೆಗೆ, ಸಂಧಿವಾತದಂತಹ ಸಮಸ್ಯೆಗೆ ಇದೆಲ್ಲಕ್ಕೂ ಕೂಡ ವಿಶೇಷವಾದಂತಹ ಚಿಕಿತ್ಸೆಯಾಗಬಹುದಾದ ಈ ಮಾಕಲಿ ಬೇರು ಇವತ್ತು ನಾವು ಟೀ ಮಾಡಿದ್ದೀವಿ. ಇದನ್ನು ಹೇಗೆ ಇದನ್ನು ಮಾಡೋದು ತೋರಿಸ್ಕೊಟ್ಟಿದ್ದೀನಿ, ಮಾಡ್ಕೊಂಡು ಸೇವನೆ ಮಾಡಿ, ಇದರಿಂದ ಖಂಡಿತವಾಗಿಯೂ ಕೂಡ ಲಾಭ ಆಗೇ ಆಗುತ್ತೆ. ಇವಾಗ ಇದು ರೆಡಿಯಾಗಿದೆ, ಇದನ್ನು ಶೋಧಿಸ್ಕೊಂಬಿಡೋಣ. ಈಗ ಇದನ್ನು ಶೋಧಿಸ್ಕೊಂಬಿಡ್ತೀನಿ. ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ಳೋಣ. ಒಳ್ಳೆಯ ಮಾಕ್ಲಿ ಬೇರಿನ ಟೀ ರೆಡಿಯಾಗಿದೆ. ಘಮ 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 ಅಂತ ಪರಿಮಳ ಎಲ್ಲ ಕಡೆಗೂ ಬರ್ತಾ ಇದೆ. ಇದು ಅದ್ಭುತವಾದಂತಹ ಆರೋಗ್ಯಪೂರ್ಣವಾದಂತಹ ಟೀ. ಇದನ್ನು ಮಾಡ್ಕೊಂಡು ಕುಡಿರಿ, ಸಂಪೂರ್ಣವಾಗಿ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿಯವರೆಗೆ ನಮಸ್ತೆ.